ಅಷ್ಟಕ್ಕೆ ಅವರು ಯಾರ್ ಸಹವಾಸನು ಬೇಡ ಅಂತಿದೆ ಅವರಾಗ ಅವರೇ ಬಂದ್ರು ಬೇಡ ಅಂತಿರಬೇಕಾದ್ರೆ ಇದ್ಯಾದಿ ಹೊಸ ಕತೆ ಹೌದಪ್ಪ ಜನಿ ಪೇಪರ್ ನೋರ್ನೆಲ್ಲ ತುಂಬಾ ಚೆನ್ನಾಗಿ ಇಡ್ಕೊಂಡಿದ್ಯಾ ವೆರಿ ಗುಡ್ ನನ್ನ ಕಂಡ್ರೆ ಅದೆಷ್ಟು ಪ್ರೀತಿ ಅವರಿಗೆ ತುಂಬಾ ಖುಷಿ ಆಗ್ತಿದೆ ನನಗೆ ನಾನು ಕೂತ್ರು ಸುದ್ದಿ ನಿಂತ್ರು ಸುದ್ದಿ ಸಿನಿಮಾ ಮಾಡ್ತೀನಂದ್ರು ನ್ಯೂಸ್ ಮಾಡಲ್ಲ ಅಂದ್ರು ನ್ಯೂಸ್ ವೆರಿ ಗುಡ್ ಓ ಅಲ್ಲ ಜನಿ ಇನ್ನೂ ಒಳ್ಳೊಳ್ಳೆ ಫೋಟೋಸ್ ಇತ್ತಲ್ಲ ಅದನ್ನ ಕೊಡಬಹುದಾಗಿತ್ತು ತಾನೆ ಇದು ಚೆನ್ನಾಗಿದೆ ಪರವಾಗಿಲ್ಲ ಇಟ್ಸ್ ಓಕೆ ಏನ್ ಚೀಫ್ ನೀವು ಪೇಪರ್ ಅಲ್ಲಿ ನಿಮ್ಮ ಬಗ್ಗೆ ಏನೇನೋ ಬರೆದಿದ್ದಾರೆ ನೀವು ನೋಡಿದ್ರೆ ಫೋಟೋ ಬಗ್ಗೆ ಹೇಳ್ತಾ ಇದಿರಲ್ಲ ನೋಡು ಇದರಲ್ಲಿ ಒಳ್ಳೆದೇನಿದೆ ಅಂತ ನೋಡಬೇಕು ನೋಡಿಲೆ ದುದ್ದಿಗಿಂತ ದೊಡ್ಡದಾಗಿ ನನ್ನ ಫೋಟೋ ಹಾಕಿದ್ದಾರೆ ಇಲ್ಲಿ ಅಲ್ವಾ ಅಷ್ಟಕ್ಕೂ ನನ್ನ ಬಗ್ಗೆ ಕೆಡದ ಕೇಳಿ ಕೇಳಿ ಅಭ್ಯಾಸ ಆಗೋಗಿದೆ ಯಾರಾರು ಒಳ್ಳೆ ಮಾತು ಬರ್ತಿದ್ರೆ ಆಘಾತ ಆಗ್ಬಿಡ್ತಾ ಇತ್ತು ನನಗೆ ಅದಕ್ಕಿಂತ ಇದೆ ಒಳ್ಳೆದು ಬಿಡು ನಾನು ಏನು ಮಾಡ್ತಾ ಇಲ್ಲ ಅಂತ ಫ್ರಂಟ್ ಪೇಜ್ ಅಲ್ಲಿ ಬರ್ದಿದ್ದಾರೆ ನಾನು ಏನಾದರೂ ಮಾಡ್ತಾ ಇದ್ದಿದ್ರೆ ಹಿಂದ್ಗಡೆ ಪೇಜ್ ನಲ್ಲಿ ಸಣ್ಣದಾಗಿ ಬರ್ದಿರೋರು ಅದಕ್ಕಿಂತ ಇದೆ ವಾಸಿ ಒಂದು ರೂಪಾಯಿ ಖರ್ಚಿಲ್ಲದೆ ಒಳ್ಳೆ ಪಬ್ಲಿಸಿಟಿ ಏನಂತೆ ಏನು ಹೇಳ್ತೀಯಾ ಹೌದು ಜೈಕೆ ನೀವು ಹೇಳಿದ್ ಸರಿ ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಆಹಾ ಚೆನ್ನಾಗಿ ನಾಟಕ ಮಾಡೋದು ಕಲ್ತಿದ್ದಾಳೆ ಇದಕ್ಕೇನು ಕಮ್ಮಿ ಇಲ್ಲ ಥೂ ಆದರೂ ಜೈ ನಿನ್ನ ಬಗ್ಗೆ ಒಳ್ಳೆ ಮಾತು ಬರೆಯೋ ಥರ ಮಾಡ್ಕೊಳ್ಳಪ್ಪ ಸುಮ್ಮನೆ ಯಾಕಿದೆಲ್ಲ ಏನು ಗೊತ್ತಾ ಅಂತೆ ಒಳ್ಳೇದು ಮಾಡಿದ್ದನ್ನ ಸುದ್ದಿ ಮಾಡೋಕ್ಕೆ ಯಾರೂ ಇರಲ್ಲ ಆದರೆ ಕೆಟ್ಟದಾಗಿ ಬರಿಬೇಕಂದ್ರೆ ಸಾವಿರ ಜನ ರೆಡಿಯಾಗಿರ್ತಾರೆ ಅದಕ್ಕೆ ನನಗೆ ಇದ್ರ ಮೇಲೆ ನಂಬಿಕೆನೇ ಇಲ್ಲ ನೀವು ಯಾರು ನನಗೆ ಸಜೆಷನ್ಸ್ ಕೊಡಬೇಕಾಗಿಲ್ಲ ಎಂಟೆ ನನಗೆ ಹಸುವಾಗ್ತಾ ಇದೆ ತಿಂಡಿ ತಿನ್ಬೇಕು ಅನ್ಸ್ತಾ ಇದೆ ಇದನ್ನೇ ಮಾತಾಡ್ತಾರಣ್ಣವೋ ಅಥವಾ ಬನ್ನಿ ಜೇಕಿ ತಿಂಡಿ ತಿನ್ನೋಣ ದಟ್ಸ್ ಗುಡ್ ನಡಿ ಅಂದ್ರೆ ಹೇಗೆ ಸರ್ ಇದು ಜೆಕೆ ಸಿನಿಮಾ ಹಿಟ್ ಆಗೇ ಆಗುತ್ತೆ ಅದರಲ್ಲಿ ಡೌಟ್ ಇಲ್ಲ ನೀವು ನೋಡಿದ್ರೆ ಸಿನಿಮಾ ಚೆನ್ನಾಗಿಲ್ಲ ಅಂತಿದ್ರಾ ಹೌದು ರೀ ನಿಮ್ಮ ಬಾಸ್ ಸಿನಿಮಾ ನೋಡಿದೆ ಏನು ಚೆನ್ನಾಗಿಲ್ಲ ಹಾಗಾಗಿ ಈ ಸಿನಿಮಾ ಒಳ್ಳೆ ಬಿಸ್ನೆಸ್ ಮಾಡೋದು ನನಗಂತೂ ಡೌಟ್ ನನಗೂ ಹಾಗೆ ಅನ್ನಿಸ್ತಾ ಇದೆ ಜನಿ ಈ ಸಿನಿಮಾನ ಸಿಕ್ಕಿದ ರೇಟಿಗೆ ಸೇಲ್ ಮಾಡೋದೇ ಒಳ್ಳೇದು ಎಲ್ಲೂ ಓಡಲ್ಲ ಇದು ಏನ್ರಿ ನೀವು ನಾನು ಸಿನಿಮಾ ನೋಡಿದ್ದೀನಿ ಚೀಫ್ ಲಾಸ್ಟ್ ಸಿನಿಮಾಕ್ಕಿಂತಲೂ ಈ ಸಿನಿಮಾನೇ ಚೆನ್ನಾಗಿರೋದು ಅಂತದರಲ್ಲಿ ನೀವು ನೋಡಿದ್ರೆ ಈ ತರ ಹೇಳ್ತಾ ಇದೀರಾ ನೋಡಿ ಜನಿ ನಿಮ್ಮ ಬಾಸ್ ಸಿನಿಮಾ ಅಂತ ಹೀಗೆಲ್ಲ ಹೇಳ್ತಾ ಇದೀರಾ ನಾವು ಯಾಕೆ ದುಡ್ಡು ಕೊಟ್ಟು ಲಾಸ್ ಮಾಡ್ಕೋಬೇಕು ಹೇಳಿ ಸಿಕ್ಕಾಪಟ್ಟೆ ಥಿಯೇಟರ್ ಬುಕ್ ಮಾಡಿ ಆಮೇಲೆ ಜನಾನೇ ಬರ್ದೇ ಇದ್ರೆ ಥಿಯೇಟರ್ ಬಾಡಿಗೆನೂ ಕಟ್ಟಕ್ಕಾಗಲ್ಲ ಅಷ್ಟೇ ನೋಡಿ ಜನಿ ಯಾವ ಏರಿಯಾನು ಇಷ್ಟು ದುಡ್ಡು ಕೊಟ್ಟು ತಗೊಳಕ್ಕೆ ಯಾರು ರೆಡಿ ಇಲ್ಲ ಜೆಕೆ ದೊಡ್ಡ ಹೀರೋನೇ ಆಗಿರ್ಬೋದು ಆದ್ರೂ ಸಿನಿಮಾ ಚೆನ್ನಾಗಿರ್ಬೇಕಲ್ವಾ ನೀವೆಲ್ಲ ಸೇರ್ಕೊಂಡು ಮಾರ್ಕೆಟ್ ಡೌನ್ ಮಾಡೋ ಪ್ಲಾನ್ ಮಾಡ್ತಾ ಇದೀರಾ ಜನಿ ಸ್ವಲ್ಪ ನೋಡ್ಕೊಂಡು ಮಾತಾಡಿ ಹಾಗೆ ಮಾಡಿ ನಮ್ಗೆ ಏನೂ ಆಗಬೇಕಾಗಿಲ್ಲ ಎಲ್ಲಿ ಯಾವ ಮೀಡಿಯಾದಲ್ಲೂ ನಿಮ್ಮ ಸಿನಿಮಾ ಬಗ್ಗೆ ಸುದ್ದಿನೇ ಇಲ್ಲ ನಿಮ್ಮ ಪ್ರೊಡ್ಯೂಸರು ಆಡಿಯೋ ರಿಲೀಸು ಮಾಡಿಲ್ಲ ಇದೆಲ್ಲ ನೋಡ್ತಾ ಇದ್ರೆ ನಿಮ್ಮ ಸಿನಿಮಾ ಫ್ಲಾಪ್ ಆಗೋದು ಪಕ್ಕಾ ಅಂತ ನನಗೆ ಅನ್ನಿಸ್ತಾ ಇದೆ ಹೌದು ನಾನಂತೂ ಈ ಸಿನಿಮಾ ಸುದ್ದಿಗೆ ಹೋಗಬಾರದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಸುಮ್ಮನೆ ಏನೇನೋ ಹೇಳ್ತಾ ಇದ್ರೆ ನೀವೆಲ್ಲ ಸುಮ್ಮನೇನೂ ಇಲ್ಲ ಏನೂ ಇಲ್ಲ ಎಲ್ಲರೂ ದುಡ್ಡು ಹಾಕೋದು ಗೆಲ್ಲೋ ಕುದುರೆ ಮೇಲೆ ಅಲ್ವಾ ಜನಿ ನಾವು ನಮ್ಮ ಲೈಫ್ ನೋಡ್ಕೋಬೇಕು ಬನ್ರಿ ಹೋಗೋಣ ಏನಪ್ಪ ಇದು ಏನ್ ಮಾಡೋದೀಗ ಏನ್ ಮಾವ ಇದು ಜೇಕೆಗೆಲ್ಲ ಉಲ್ಟಾ ಹೊಡಿತಾ ಇದ್ದಾರೆ ಜೇಕೆ ವಿರುದ್ಧ ಓಪನ್ ಆಗಿ ಬರಿತಾ ಇದ್ದಾರೆ ಇನ್ನೇನಾಗುತ್ತೆ ಹೇಳು ಭಾವನಾ
ನೋಡೋರು ಎಷ್ಟು ದಿನ ಅಂತ ನೋಡ್ತಾರೆ ಅಹಂಕಾರಕ್ಕೂ ಒಂದು ಮಿತಿ ಇದೆ ಎಲ್ಲ ಚೆನ್ನಾಗಿದ್ದಾಗ ಜನ ಕಾಲಿಗೆ ಬೀಳ್ತಾರೆ ಕೈ ಮುಗಿತಾರೆ ನಸೀಬ್ ಕೆಟ್ರೆ ಆ ಕಾಲು ಹಿಡ್ಕೊಂಡವರೆ ಕಾಲು ಎಳಿತಾರೆ ಕೈ ಮುಗಿದವರೆ ತಲೆ ಮೇಲೆ ಕಲ್ಲು ಎತ್ತಾಕಕ್ಕೂ ಹೆಸಲ್ಲ ಪ್ರಸಿದ್ಧಿಗೆ ಬರೋದು ಬಹಳ ಸುಲಭ ಭಾವನ ಆದರೆ ಅದನ್ನು ಉಳಿಸ್ಕೊಂಡು ಹೋಗೋದು ಬಹಳನೇ ಕಷ್ಟ ನೀವು ಹೇಳೋದು ಸತ್ಯ ಮಾವ ಆದರೆ ಜೆಕೆ ಏನು ಮಾಡಬಹುದು ಅಂತೀರಿ ಇನ್ನೇನಾಗುತ್ತೆ ಇನ್ನೊಂದು ನಾಲ್ಕು ದಿನ ಜೆಕೆ ಮನೆಯಲ್ಲಿ ಕೂತ್ಕೋತಾನಷ್ಟೇ ಈಗಲೇ ಒಂದು ಸಿನಿಮಾಗೆ ಯಾರು ಕರೀತಾ ಇಲ್ಲ ಅವನು ಮಾಡಿರೋ ಸಿನಿಮಾ ಸಕ್ಸಸ್ ಆಗುತ್ತೋ ಇಲ್ಲವೋ ಅನ್ನೋದು ದೇವರಿಗೆ ಗೊತ್ತು ಗೋವಿಂದ ಗೋವಿಂದ ಅಷ್ಟೇ ಮಾವ ಹೀಗೆಲ್ಲ ಹೇಳಿ ಹೆದರಿಸಬೇಡಿ ಹೆದರಿಸೋದು ಏನು ಇಲ್ಲಮ್ಮ ಎಂತೆಂತವರು ಇಲ್ಲಿ ಮೂರು ದಿನ ಬೆಳಗ್ಗೆ ನಾಲ್ಕನೇ ದಿನಕ್ಕೆ ಮಾಯ ಆಗಿಬಿಟ್ಟಿರ್ತಾರೆ ಬೆಲೆ ಸಿಕ್ಕಷ್ಟೇ ಬೇಗ ಕಳ್ಕೊಂಡು ಬಿಟ್ಟಿರ್ತಾರೆ ಆದರೂ ಜೇಕೆ ಹಾಗೆಲ್ಲ ಆಗುತ್ತೆ ಅಂತೀರಾ ನೋಡಮ್ಮ ನಾನು ಬಹಳ ವರ್ಷದಿಂದ ಇಂಡಸ್ಟ್ರಿ ನೋಡಿದ್ದೀನಿ ಜೇಕೆ ಬರೋದಕ್ಕೆ ಮುಂಚಿಂದಾನೂ ಇಲ್ಲೇ ಇದ್ದೀನಿ ಅವತ್ತೇ ಹೇಳಿದೆ ಜೇಕೆಗೆ ನೀನು ಇಷ್ಟೊಂದು ಮೆರಿಬೇಡ ಒಂದಲ್ಲ ಒಂದಿನ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಂತ ಅವನು ಹೋದ್ರು ನಾನು ಇರ್ತೀನಿ ಅಂತಾನೂ ಹೇಳಿದ್ದೆ ಆದರೆ ಅದು ಇಷ್ಟು ಬೇಗ ಸತ್ಯ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನೋಡ್ತಾ ಇರು ಜೇಕೆ ಗಳಿಸಿದ್ದೆಲ್ಲ ಕರ್ಪೂರದ ಹಾಗೆ ಕರ್ಗ ಹೋಗ್ಬಿಡುತ್ತೆ ಸೂಪರ್ ಸ್ಟಾರ್ ಅನ್ನೋ ಟೈಟ್ಲು ಅಷ್ಟು ಸುಲಭವಾಗಿ ಸಿಗಲ್ಲಮ್ಮ ಕೈಲಿ ದುಡ್ಡಿರಲಿ ಇಲ್ಲದೇ ಇರಲಿ ಸ್ಟೇಟಸ್ನ ಮೇಂಟೈನ್ ಮಾಡಬೇಕಾಗತ್ತೆ ಸಾಲ ಸೋಲ ಮಾಡಾದರೂ ನನಗೇನೂ ಆಗಿಲ್ಲ ನಾನು ಸುಖವಾಗೇ ಇದ್ದೀನಿ ಅಂತ ತೋರಿಸ್ಕೋಬೇಕಾಗತ್ತೆ ಎಷ್ಟು ದಿನ ಹಾಗಿರುತ್ತದು ಒಂದಲ್ಲ ಒಂದು ದಿನ ಬೈಲಾಗೇ ಆಗುತ್ತೆ ಆಗ ಜೆಕೆ ಮಾನ ಮರ್ಯಾದೆ ಬೀದಿ ಪಾಲಾಗತ್ತೆ ಅಷ್ಟೇ ಇಲ್ಲ ಮಾವ ಇಷ್ಟು ದಿನ ನಾವು ಜೆಕೆ ದುಡ್ಡಲ್ಲಿ ಆರಾಮಾಗಿದ್ವಿ ಹೀಗೆ ಆದರೆ ಮುಂದೇನು ಗತಿ ನನಗೇನೋ ಜೆಕೆ ಈ ಸ್ಥಿತಿಗೆ ಬರ್ತಾನೆ ಅನ್ನೋ ಅನುಮಾನ ಇದ್ದೇ ಇತ್ತು ಯೋಚನೆ ಮಾಡಬೇಡ ಭಾವನಾ ನಮ್ಮ ಸೆಕ್ಯೂರಿಟಿ ನಾವು ನೋಡ್ಕೊಳ್ಳೋಣ ಅದಕ್ಕೇನು ಬೇಕೋ ಅದನ್ನು ನಾನು ಮಾಡೇ ಮಾಡ್ತೀನಿ ಡೋಂಟ್ ವರಿ ಏನು ಮಾಡೋದು ನನ್ನ ಮಗ ಒಬ್ಬ ನೆಟ್ಟಗಿದ್ದಿದ್ರೆ ನನಗೆ ಅರ್ಧ ಚಿಂತೆ ಕಮ್ಮಿ ಆಗಿರೋದು ಅದನ್ನು ನೋಡೋ ಭಾಗ್ಯ ನನ್ನ ಹಣೆಯಲ್ಲಿ ಬರೀಲಿಲ್ಲ ಆದರೆ ನಾನು ಗಟ್ಟಿಯಾಗಿದ್ದೀನಿ ಏನೋ ಒಂದು ಮಾಡೇ ಮಾಡ್ತೀನಿ ಮಾವ ನನ್ನಿಂದನೂ ಏನಾದರೂ ಹೆಲ್ಪ್ ಬೇಕಂದ್ರೆ ಕೇಳಿ ಖಂಡಿತ ಮಾಡ್ತೀನಿ ಆ ಪರಿಸ್ಥಿತಿ ಬರೋದಿಲ್ಲ ಅಂದ್ಕೊಂಡಿದ್ದೆ ಅಮ್ಮ ಅವರೇ ಓ ಆಯ್ ಬನ್ನಿ ನಿಮ್ಗೆ ಇವಾಗ ಬೇಜಾರಾಗಿರೋದು ನನಗೆ ಗೊತ್ತು ಮನಸ್ಸಲ್ಲಿ ಹಾಗಿದ್ದ ಯೋಚನೆ ಇರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇಲ್ಲ ಆಯ್ ಹಾಗೇನೂ ಇಲ್ಲ ನೀವು ಹಾಗೇನೂ ಇಲ್ಲ ಅಂತ ಹೇಳೋದು ನಿಮ್ಗೆ ದೊಡ್ಡ ಗುಣ ಆಯಿತು ಅಮ್ಮ ಅವರೇ ನಿಮ್ಮ ಜಾಗದಲ್ಲಿ ಬೇರೆಯವರು ಯಾರೋ ಇದ್ದಿದ್ರೆ ನನ್ನ ಜೊತೆ ಮಾತಾಡೋದೇನು ನನ್ನ ಮುಖನೂ ನೋಡ್ತಿರ್ಲಿಲ್ಲ ನನ್ನ ಕಥೆ ಏನು ಅಂತ ನಿಮ್ಗೆ ಅರ್ಥ ಆದರೆ ನಿಮಗೆ ಎಲ್ಲ ಗೊತ್ತಾಗತ್ತೆ ಇಲ್ಲ ಆಯಿ ಗೊತ್ತಾಯಿತು ನನಗೆ ಅಶ್ವಿನಿ ಹೇಳಿದ್ಲು ಗಂಡನ ಕಳ್ಕೊಂಡು ಸಣ್ಣ ಮಗನ ಬೆಳೆಸೋ ಕಷ್ಟ ಏನು ಅನ್ನೋದು ಪ್ರಾಯಶ ನನ್ನನ್ನು ಬಿಟ್ಟರೆ ನಿಮಗೆ ಈ ಮನೇಲಿ ಅರ್ಥ ಆಗೋದು ಅಂತ ಅನಿಸುತ್ತೆ ಅಲ್ವಾ ಹೌದು ಆಯಿ ಅದರಲ್ಲಿ ಎಷ್ಟು ಕಷ್ಟ ಇದೆ ಅಂತ ಗೊತ್ತು ನನಗೆ